ಮಂಡ್ಯದ ಮಾರುತಿ ನಗರದ ನಿವಾಸಿ ವಿಜಯ್ ಕುಮಾರ್ ತಮ್ಮ ಮನೆಯ ಮುಂಭಾಗ ಚರಂಡಿ ಮುಚ್ಚಿಕೊಂಡಿದ್ದು ಎಷ್ಟೇ ಮನವಿ ಮಾಡಿದರೂ ಸಹ ನಗರಸಭೆ ಅಧಿಕಾರಿಗಳು ತೆರವುಗೊಳಿಸಿದಲೇ ಎಂದು ಆರೋಪಿಸಿ ನಗರಸಭೆ ಕಚೇರಿ ಎದುರು ಏಕಾಂಗಿ ಪ್ರತಿಭಟನೆ ನಡೆಸಿದರು ಅನ್ನುವಂತ ಒಂದು ವಿಚಾರ. ನಮ್ಮ ಮಂಡ್ಯ ನಗರಸಭೆಗೆ ಏನಾಗಿದೆ? ಒಂದು ಅದಕ್ಕೆ ಅಧ್ಯಕ್ಷರು ಇಲ್ಲ, ಉಪಾಧ್ಯಕ್ಷರು ಇಲ್ಲ, ದಂಡುವಿಲ್ಲ, ದಾಳಿನುವಿಲ್ಲ, ಲೆಕ್ಕನುವಿಲ್ಲ, ಕುಲನುವಿಲ್ಲ, ಹಾಳಾಗಿ ಹೋಯ್ತು ಆಯಿತಾ. ಜಿಲ್ಲಾಧಿಕಾರಿಗಳು ಅದರ ಉಸ್ತುವಾರಿ, ಆಯುಕ್ತರು ಅದರ ನಿರ್ವಹಣೆ ಮಾಡ್ತಿದ್ದಾರೆ. ಒಂದು ಒಂದು ವಾರ್ಡಲ್ಲಿ ಚರಂಡಿ ಮುಚ್ಕೊಂಡಿದ್ರೆ ಅದನ್ನು ಕ್ಲಿಯರ್ ಮಾಡಬೇಕು ಅನ್ನೋದೊಂದು ಕಾಮನ್ ಸೆನ್ಸ್ ಇಲ್ವಾ? ಕಾಮನ್ ಸೆನ್ಸ್ ಇಲ್ವಾ ಯಾರಿಗೇ ಆಗಲಿ? ಆಯ್ತಪ್ಪ, ಅಲ್ಲಿನ ಜನ ಅಲ್ಲಿ ಯಾರಪ್ಪ ಅವ್ರು ಕೌನ್ಸಿಲರು? ಕೌನ್ಸಿಲರ್ನ ಯಾರು ಕಳಿಸಿದ್ದಾರೆ? ಕೌನ್ಸಿಲರ್ ಏನು ಮಾಡ್ತಿದ್ಯಾ ತಂದೆ ನೀನು? ನಿನ್ನ ಕೌನ್ಸಿಲರ್ಗೆ ಏನಪ್ಪ ಮಾಡ್ತಿದ್ಯಾ ತಂದೆ? ಹಾಂ, ಅಯ್ಯಪ್ಪನ ನಾನು ಮಾತಾಡಿಸ್ದೆ ವಿಜಯ್ ಕುಮಾರ್ನ. ಏನಪ್ಪ ಕತೆ ಅಂದರೆ, ಸರ್ ಕೌನ್ಸಿಲರ್ಗೆ ಹೇಳಿದೆ, ಆಯುಕ್ತರಿಗೆ ಹೇಳಿದೆ, ಎಮ್ ಎಲ್ ಎಗೂ ಹೇಳಿದೆ ಸರ್, ಯಾರು ಬರಲಿಲ್ಲ ಅಂತ, ಯಾರು ಬರಲಿಲ್ಲ ಅಂತಾರೆ. ಇದು ನಮ್ಮ ಜನಪ್ರತಿನಿಧಿಗಳ ಬದ್ಧತೆ, ಬದ್ಧತೆ ಇದು. ಚುನಾವಣೆಗೆ ಬಂದಾಗ ಏನು ಚರಂಡಿ ನೀರನ್ನೇ ಬೇಕಾದ್ರೆ ಮೈಗೆ ಹಚ್ಬಿಟ್ಟು ಕುಡಿದು ಬಿಡ್ತೀರಾ? ಚರಂಡಿ ನೀರನ್ನೇ ಕುಡಿದು ಬಿಡ್ತೀರಾ? ಇದು ನಮ್ಮ ಪವಿತ್ರವಾದ ಜಲ, ನೀವು ನಮ್ಮವರು. ಏನು ಡೈಲಾಗು, ಏನು ಡೈಲಾಗು! ಹಾಂ, ಇವತ್ತು ಅಯ್ಯ ಏಕಾಂಗಿ ಹೋರಾಟ ಮಾಡ್ತಾನೆ, ಅದು ಏಕಾಂಗಿ ಹೋರಾಟ ಅಲ್ಲ, ನಿಮ್ಮ ಅವಮಾನ ಅದು. ಇಡೀ ಮಂಡ್ಯ ಜಿಲ್ಲೆಯ ನಗರಸಭೆಗೆ ಅವಮಾನ, ನಗರಸಭೆಯಿಂದ ಆರಿಸಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಅವಮಾನ ಇದು. ಏನು ಮಾಡ್ತಾ ಇದ್ದೀರಿ ಎಲ್ಲ ಕೂತ್ಕೊಂಡು? ವಿಶ್ರಾಂತಿ ತಗೋತಾ ಇದ್ದೀರಾ? ಬಿಸ್ಕತ್ತ ಬೀಸಣಕ್ಕೆ ಬಿಸ್ಕತ್ತಾ ಇದ್ದೀರಿ ಅಲ್ಲ? ಒಂದು ಚರಂಡಿ ಕ್ಲಿಯರ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಏನು ಮಾಡಬೇಕು? ಮದ್ದೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಆಯ್ತರೆ. ದಯವಿಟ್ಟು ಲೋಕೇಶ್ ಅವರೇ, ಜನಪರ ಕೆಲಸ ಮಾಡ್ತಿದ್ದೀರಿ ಅಂತ ಕೇಳಿದ್ದೀನಿ, ಗೌರವದಿಂದ ಅಟೆಂಡ್ ಮಾಡಿ ಅದನ್ನ. ನಿಮ್ಮ ಕೌನ್ಸಿಲರ್ ಅದು ಯಾರೋ ಗೊತ್ತಿಲ್ಲ ನನಗೆ, ಇಮ್ಮಿಡಿಯೇಟಾಗಿ ಅದನ್ನು ನೀವು ಅಟೆಂಡ್ ಮಾಡಿ. ಇದು ಒಳ್ಳೆಯದಲ್ಲ ನನ್ನ ಪ್ರಕಾರ, ಹೇಳ್ತೀನಿ ಕೇಳಿ. ಒಂದು ಜನರು ನಿಮ್ಮ ಹತ್ರ ಡಿಮ್ಯಾಂಡ್ ಇಟ್ಟರೆ ಆ ಸಮಸ್ಯೆಗೆ ಸ್ಪಂದಿಸ್ತಿಲ್ಲ ಅಂದರೆ ಇನ್ನೇನು ಇನ್ನಾರು ಕೇಳ್ಬೇಕು? ಅವರು ಮಾಧ್ಯಮದವ್ರು ಬರ್ತಾರೆ, ನಮ್ಮ ಹತ್ರ ಕೇಳಿಲ್ಲ ಅಂದರೆ ಇನ್ನಾರು ಕೇಳ್ಬೇಕು? ಅವರು ಬಯಬಿಡ್ಕೋಬೇಕಾ? ಇನ್ನಾರಪ್ಪ ಕೇಳ್ಬೇಕು ನನ್ನ ಕೌನ್ಸಿಲರ್? ನನಗೆ ಗೊತ್ತಿಲ್ಲ, ದಯವಿಟ್ಟು ಅಟೆಂಡ್ ಮಾಡಿ. ಆಗ್ತರೆ ನೀವು ಅಟೆಂಡ್ ಮಾಡಿ, ಸಾಧ್ಯ ಆದರೆ ನಾವು ನಾಳೆ ನೋಡ್ತೀವಿ. ನಾಳೆ ಆಗಲಿಲ್ಲ ಅಂತಂದರೆ ಮತ್ತೆ ಆ ವಾರ್ಡಿಗೆ ನಾವೇ ಹೋಗ್ತೀವಿ ಆಯಿತಾ, ವಿಶೇಷ ವರದಿ ಮಾಡ್ತೀವಿ, ಇಡೀ ಜನಕ್ಕೆ ತಲುಪಿಸ್ತೀವಿ, ಜನರೇ ಮುಂದೆ ನಿಮ್ಗೆ ಚೀಮಾರಿ ಹಾಕೋಂಗೆ ಮಾಡ್ತೀವಿ. ಇದು ಎಚ್ಚರಿಕೆ ಗಂಟೆ. ನಿಮಗೆ ಬದ್ಧತೆ ಇದ್ದರೆ, ಆತ್ಮಾಭಿಮಾನ ಇದ್ದರೆ ಈ ಸಮಸ್ಯೆಗೆ ಸ್ಪಂದಿಸಿ. ಬೆಳಿಗ್ಗೆಯಿಂದಲೇ ನಗರಸಭೆಯ ಕಚೇರಿ ಎದುರು ಭಿತ್ತಿಪತ್ರ ಹಿಡಿದು ಏಕಾಂಗಿಯಾಗಿ ಅವರು ಪ್ರತಿಭಟಿಸಿದರು. ನಂತರ ಸ್ವರ್ಣವಾಹಿನಿಯೊಂದಿಗೆ ಮಾತನಾಡಿದ ಅವರು, ತುಂಬಾ ವರ್ಷಗಳಿಂದ ನಮ್ಮ ಬಡಾವಣೆಯ ಬಹುತೇಕ ಚರಂಡಿಗಳು ಮುಚ್ಚಿ ಹೋಗಿದ್ದು ಸರಿಪಡಿಸುವಂತೆ ಕೌನ್ಸಿಲರ್ ಅವರನ್ನು ಕೇಳಿದರೆ ನಾವಿನ್ನೂ ಪ್ರಮಾಣ ವಚನ ಸ್ವೀಕರಿಸಿಲ್ಲ, ಅಧಿಕಾರಿಗಳು ನಮ್ಮ ಮಾತು ಕೇಳುತ್ತಿಲ್ಲ ಎನ್ನುತ್ತಾರೆ. ಇನ್ನು ಆಯುಕ್ತರನ್ನು ಕೇಳಿದರೆ ಇಂದು ನಾಳೆ ಎಂದು ಅಲಸುತ್ತಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸುಮಾರು ಒಂದೂವರೆ ವರ್ಷಗಳ ಕಾಲದಿಂದನೂ ನಾವು ಈ ಆಯುಕ್ತರಿಗೂ ಮತ್ತು ನಗರಸಭೆಗೆ ಮತ್ತು ಎಮ್ ಎಲ್ ಎ ಅವರಿಗೆ ಕೌನ್ಸಿಲರ್ಗೂ ಹೇಳ್ಕೊಬತ್ತಾ ಇದ್ದರೆ ಕೌನ್ಸಿಲರ್ ಹೇಳ್ತಾರೆ ನಮಗಿನ್ನೂ ಅಧ್ಯಕ್ಷರಾಗಿಲ್ಲ, ಉಪಾಧ್ಯಕ್ಷರಾಗಿಲ್ಲ, ಇನ್ನೂ ನಮಗೆ ಕೂತಿಲ್ಲ, ಅಧಿಕಾರ ಇಲ್ಲ, ನಾವು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆಯುಕ್ತರು ಕೇಳಿದ್ರೆ ಇನ್ನು 3 ದಿವಸ ಮಾಡಿಸ್ಕೊಡ್ತೀನಿ, ಇನ್ನೊಂದು ತಿಂಗಳು ಮಾಡಿಸ್ಕೊಡ್ತೀನಿ, ಕೋವಿಡ್ ಇದೆ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ನಮ್ಮ ಮನೆ ಮುಂದೆ ಮತ್ತು ಸುಮಾರು 2ನೇ ಕ್ರಾಸು 3ನೇ ಕ್ರಾಸಿಂದನೂ ಒಂದು ಬಹಳಷ್ಟು ನೀರು ಚರಂಡಿಗೆ ಬರ್ತದೆ. ಆ ಚರಂಡಿ ಜೊತೆಯಲ್ಲಿ 5-6 ಹಾವುಗಳು ಬರ್ತದೆ. ನಾವು ಮಳೆ ನಿಂತ್ಕೊಂಡು ಆ ವಾಸನೆಗಳನ್ನು ತಡೆಯೋಕ್ಕಾಗ್ತಾಯಿಲ್ಲ. ಅದನ್ನು ಕೇಳಿದ್ರೆ ಇವರು ಮಲತಾಯಿ ಧೋರಣೆ ಮಾಡ್ತಾರೆ. ಇಡೀ ಏರಿಯಾದಲ್ಲೇ ಮಾಡಿದ್ರು, ಮಾರುತಿ ನಗರನೇ ಒಂದು ಸಪ್ರೇಟ್ ಮಾಡಿಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಉನ್ನತ ಮೇಲಧಿಕಾರಿಗಳು ಕ್ರಮ ಕೈಗೊಂಡು ನಮಗೆ ಒಳ್ಳೇದು ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀನಿ.